ಶ್ರೀ ಗುರುಭ್ಯೋ ನಮಃ. ರಥಸಪ್ತಮಿಯ ಆಚರಣೆಯ ಕ್ರಮವನ್ನು ಸಂಕ್ಷಿಪ್ತವಾಗಿ ಈಗ ತಿಳಿಯೋಣ. ಲೇಖನದಲ್ಲಿ ವಿಸ್ತಾರವಾಗಿ ತಿಳಿಸಿದ್ದೇನೆ. ಸ್ನಾನಾದಿಗಳನ್ನು ಆಚರಣೆ ಮಾಡಬೇಕಾದರೆ ಅನುಕೂಲವಾಗಲಿ ಅಂತ ಹೇಳಿಬಿಟ್ಟು ಆ ಶ್ಲೋಕಗಳನ್ನು ಮತ್ತು ಅರ್ಥಗಳನ್ನು ಆಡಿಯೋ ಮುಖಾಂತರ ಕಳಿಸ್ತಾ ಇದ್ದೇನೆ. ರಥಸಪ್ತಮಿಯ ಹಿಂದಿನ ದಿವಸವೇ 7 ಎಕ್ಕದ ಎಲೆಗಳನ್ನು ಮತ್ತು ಬದರಿಪತ್ರಗಳನ್ನು, ಬೋರೆ ಗಿಡದ ಎಲೆಗಳನ್ನು ತಂದಿಟ್ಕೊಳ್ಬೇಕು. ರಥಸಪ್ತಮಿಯ ದಿವಸ ಅರುಣೋದಯಕ್ಕಿಂತ ಮುಂಚೆ ಎದ್ದೇಳಬೇಕು. ಸಾಮಾನ್ಯವಾಗಿ ಮಾಘಮಾಸದೊಳಗೆ 6:45 ಸುಮಾರಿಗೆ ಸೂರ್ಯೋದಯವಾಗುತ್ತೆ. 6:45ಗೆ ಸೂರ್ಯೋದಯ ಅಂತಂದರೆ 5:30ರಿಂದ ಅರುಣೋದಯ ಆರಂಭ. 4:30 ಇದ್ದರೆ ಶೌಚ ದಂತಧಾವನಗಳನ್ನು ಮುಗಿಸಿಕೊಂಡು ನಾವು 5:30 ಸುಮಾರಿಗೆ ಸ್ನಾನವನ್ನು ಮಾಡಬಹುದು. ಸ್ನಾನ ಶೌಚ ದಂತಧಾವನಗಳನ್ನು ಮುಗಿಸಿ ದೇವರ ಮನೆಯ ಬಳಿ ಬಂದು ದೇವರಿಗೆ ನಮಸ್ಕಾರ ಮಾಡಬೇಕು. ಸಮಸ್ತ ಜಗದಾಧಾರ ಶಂಖಚಕ್ರ ಗದಾಧರ ದೇಹಿ ದೇವ ಮಮಾನುಜ್ಞಾಂ ಯುಷ್ಮತ್ತೀರ್ಥ ನಿಷೇವಣೆ. ಸಕಲ ಜಗತ್ತಿಗೆ ಆಧಾರನಾದ ಶಂಖಚಕ್ರ ಗದಾ ಪದ್ಮಗಳನ್ನು ಹಿಡಿದಂತಹ ಓ ಸ್ವಾಮಿ, ನಿನ್ನ ಸನ್ನಿಧಾನವಿರತಕ್ಕಂತಹ ನೀರಿನಲ್ಲಿ ನಾನು ಸ್ನಾನವನ್ನು ಮಾಡ್ತಾ ಇದ್ದೇನೆ, ನನಗನುಜ್ಞೆಯನ್ನು ಕೊಡು ಅಂತ ಹೇಳಿ. ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡೋದು ಬಹಳ ಶ್ರೇಷ್ಠ. ಮನೆಯಲ್ಲಿ ಸ್ನಾನ ಮಾಡಬೇಕಾದರೂ ಆ ನೀರಿನಲ್ಲಿ ಭಗವಂತನ ಸನ್ನಿಧಾನವಿದೆ ಅಂತ ಚಿಂತನೆ ಮಾಡಿ ದೇವರ ಪ್ರಾರ್ಥನೆಯನ್ನು ಮಾಡಬೇಕು. ಆ ಬಳಿಕ ಭಗವಂತನ ಮುಂದೇನೆ ಸಂಕಲ್ಪವನ್ನು ಮಾಡಬೇಕು. ಅಸ್ಮದ್ ಗುರುವಂತರ್ಗತ, ಪರಮ ಗುರುವಂತರ್ಗತ, ಸಮಸ್ತ ಗುರುವಂತರ್ಗತ, ಸೂರ್ಯಾಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ, ಶ್ರೀಮನ್ನಾರಾಯಣ ಪ್ರಸಾದಾತ್ ಮಮ ಆಯುಷ್ಯ ಆರೋಗ್ಯ ಸಂತಾನ ಸಂಪದ ಅಭಿವೃದ್ಧ್ಯರ್ಥಂ ರಥಸಪ್ತಮ್ಯಾಂ ಅರುಣೋದಯ ಕಾಲೇ ಸ್ನಾನಮಹಂ ಆಚರಿಷ್ಯೇ ಅಂತ ಒಂದು ಸಂಕಲ್ಪ. ನಿಷ್ಕಾಮವಾಗಿ ಭಗವಂತನ ಪ್ರೀತಿ ಬೇಕು ಅನ್ನುವಂತಹ ಜನ ಅಸ್ಮದ್ ಗುರುವಂತರ್ಗತ, ಪರಮ ಗುರುವಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ, ಶ್ರೀಮನ್ನಾರಾಯಣ ಪ್ರಸಾದಾತ್ ಶ್ರೀಮನ್ನಾರಾಯಣ ಪ್ರಸಾದ ಸಿದ್ಧ್ಯರ್ಥಂ ಅರುಣೋದಯ ಕಾಲೇ ಸ್ನಾನಮಹಂ ಆಚರಿಷ್ಯೇ ಅಂತ ಹೇಳಿ ಸಂಕಲ್ಪವನ್ನು ಮಾಡಬೇಕು. ಅದಾದ ಬಳಿಕ ಅರುಣ ಮತ್ತು ಸೂರ್ಯ, ಸೂರ್ಯನ ರಥ, ರಥದಲ್ಲಿ ಇರತಕ್ಕಂತಹ ಕುದುರೆ ಎಲ್ಲವನ್ನ ಸಹಿತ ನೆನೆದು ಅರುಣಾರ್ಕ ನಮಸ್ತೆಸ್ತು ಹರಿದಶ್ವ ನಮೋಸ್ತುತೆ ಅಂತ ಹೇಳಿ ಮುಖ್ಯವಾಗಿ ಅರುಣೋದಯ ಕಾಲಕ್ಕೆ ಅಭಿಮಾನಿಯಾದಂತಹ ಅರುಣನಿಗೆ ನಮಸ್ಕಾರವನ್ನು ಮಾಡಬೇಕು. ವಿನತ ತನಯೋ ದೇವ ಕರ್ಮಸಾಕ್ಷಿ ಸುರೇಶ್ವರ ಸಪ್ತಾಶ್ವ ಸಪ್ತರಜ್ಜುಶ್ಚ ಅರುಣೋ ಮೇ ಪ್ರಸೀದತು. ವಿನತಾದೇವಿಯ ಮಗನಾಗಿ ಅವತರಣ ಮಾಡಿ ಬಂದ ನಾವು ಮಾಡಿದಂತಹ ಕರ್ಮಗಳಿಗೆ ಸಾಕ್ಷಿಯಾದ ಗಂಗಾದಿ ದೇವತೆಗಳಿಗಿಂತಲೂ ಉತ್ತಮನಾದಂತಹ, ಅವರಿಗೆ ಒಡೆಯನಾದ, 7 ಅಶ್ವಗಳನ್ನು ನಡೆಸುವ, 7 ಹಗ್ಗಗಳನ್ನು ಹಿಡಿದಂತಹ ಅರುಣ ನನ್ನ ಮೇಲೆ ಪ್ರಸನ್ನನಾಗಲಿ. ರಜ್ಜುವೇತ್ರ ಕಶಾಪಾಣಿಂ ಪ್ರಸನ್ನಂ ಕಶ್ಯಪಾತ್ಮಜಂ ಸರ್ವಾಭರಣ ದೀಪ್ತಾಂಗಂ ಅರುಣಂ ಪ್ರಣಮಾಮ್ಯಹಂ. ಕೈಯಲ್ಲಿ ಕುದುರೆಯನ್ನು ನಡೆಸುವಂತಹ ಹಗ್ಗ ಕೋಲು ಚಾವಟಿಗಳನ್ನು ಹಿಡಿದಂತಹ ಪ್ರಸನ್ನನಾಗಿ ಕುಳಿತಿರುವ ಕಶ್ಯಪಾತ್ಮಜಂ, ಕಶ್ಯಪರ ಮುನಿಯೇ, ಕಶ್ಯಪ ಮುನಿಯ ಮಗನಾದಂತಹ, ಸರ್ವಾಭರಣ ದೀಪ್ತಾಂಗಂ ಸಕಲಾಭರಣಗಳಿಂದ ಸಂದೀಪ್ತವಾದಂತಹ ಶರೀರವುಳ್ಳ ಅರುಣನನ್ನು ನಾನು ನಮಸ್ಕಾರ ಮಾಡ್ತೇನೆ ಅಂತ ಅರುಣ ಚಿಂತನೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಅರುಣನ ಪ್ರಸಾದವನ್ನು ಬೇಡಬೇಕು. ಕಾಶ್ಯಪಶ್ಚಾರುಣೋ ನೂರು ವೇದಾತ್ಮ ಗರುಡಾಗ್ರಜ ಸೂರ್ಯಸೂತ ಸುರಾಧ್ಯಕ್ಷ ಸರ್ವಜ್ಞ ಪ್ರಿಯತಾಂ ಮಮ. ಕಶ್ಯಪರ ಮಗನಾದದ್ದರಿಂದಾಗಿ ಕಶ್ಯಪ ಅಂತ ಕರೆಸಿಕೊಳ್ಳುವ ಅರುಣ ಅಂತ ಹೇಳಿ, ಉದಯಿಸುವ ಏನು ಸೂರ್ಯನ ಬಣ್ಣ, ಅರುಣೋದಯದ ಕಾಲದ ಏನು ಬಣ್ಣವಿದೆ ಅದೇ ಬಣ್ಣ ಅರುಣನ ಬಣ್ಣ. ಅದಕ್ಕಾಗಿಯೇ ಆ ಬಣ್ಣ ನಮಗೆ ಕಾಣಿಸ್ತದೆ. ಅನೂರುಹು ಊರುವಿಲ್ಲದೆ ಅರ್ಥಾತ್ ತೊಡೆಯಿಲ್ಲದೆ ಅವು ಹುಟ್ಟಿ ಬಂದಂತಹ ವೇದಾತ್ಮ, ವೇದಗಳಿಗೆ ಅಭಿಮಾನಿಯಾದ ಗರುಡಾಗ್ರಜ ಗರುಡನಿಗೆ ಅಣ್ಣನಾಗಿ ಹುಟ್ಟಿ ಬಂದ ಸೂರ್ಯಸೂತ ಸೂರ್ಯನಿಗೆ ಸಾರಥಿಯಾದ ಸುರಾಧ್ಯಕ್ಷ ಗಂಗಾದಿ ದೇವತೆಗಳಿಗೆ ಒಡೆಯನಾದ ಸರ್ವಜ್ಞ ಭಗವಂತನನ್ನು ತಿಳಿದಂತಹ ಸಕಲ ಪದಾರ್ಥಗಳನ್ನು ತಿಳಿದಂತಹ ಅರುಣದೇವರು ನನ್ನ ಮೇಲೆ ಪ್ರೀತರಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು. ಅರುಣದೇವರು 19ನೆಯ ಕಕ್ಷೆಯಲ್ಲಿರ್ತಕ್ಕಂತಹ ದೇವತೆಗಳು, ಹೀಗಾಗಿ ಅವರ ಕೆಳಗಿರ್ತಕ್ಕಂತಹ ಸಕಲ ದೇವತೆಗಳಿಗೂ ಸಹಿತ ಅವರು ಒಡೆಯರಾಗಿದ್ದಾರೆ. ಅದಾದ ಬಳಿಕ ನಾವು ಸಪ್ತಮೀ ತಿಥಿಗೆ ನಮಸ್ಕಾರವನ್ನು ಮಾಡಬೇಕು. ನಮಾಮಿ ದೇವಿತ್ವಾಂ ಸಪ್ತಲೋಕೈಕ ಮಾತರಂ ಅಂತ ಹೇಳಿ ಸಪ್ತಮೀ ತಿಥಿಗೆ ಅಭಿಮಾನಿಯಾದಂತಹ ಏನು ಸೂರ್ಯದೇವರು, ಅವರೊಳಗೆ ನಿಂತಹ ಏನು ಪಾರ್ವತ್ಯಾದಿ ಸುರಸ್ತ್ರೀಯರು ಲಕ್ಷ್ಮೀದೇವಿಯರಿದ್ದಾರೆ ಅವರಿಗೆ ನಮಸ್ಕಾರವನ್ನು ಮಾಡಿ, ಯದ್ಯತ್ ಕರ್ಮ ಕೃತಂ ಪಾಪಂ ಮಯಾ ಸಪ್ತಸು ಜನ್ಮಸು ತನ್ಮೇ ರೋಗಂಚ ಶೋಕಂಚ ಮಾಕರಿ ಹಂತು ಸಪ್ತಮೀ. ಯದ್ಯತ್ಕರ್ಮ ಕೃತಂ ಪಾಪಂ, ಏನೆಲ್ಲ ಪಾಪಕರ್ಮಗಳ ಆಚರಣೆಯನ್ನು ನಾವು ಮಾಡಿದ್ದೇವೆ, ಸಪ್ತಸು ಜನ್ಮಸು ಹಿಂದಿನ 7 ಜನ್ಮಗಳಲ್ಲಿ ಮಾಡಿದಂತಹ ಸಕಲ ಪಾಪಗಳು, ಅದರಿಂದ ಉಂಟಾಗುವ ಏನು ರೋಗ ಶೋಕ,
ನಾವು ಏಳು ಜನ್ಮಗಳಲ್ಲಿ ಮಾಡಿದಂತಹ ಪಾಪ, ಆ ಪಾಪಗಳಿಂದ ಉಂಟಾಗುವ ರೋಗ ಶೋಕ ಇವೆಲ್ಲವನ್ನು ಮಾಕರಿ ಹಂತು ಸಪ್ತಮಿ ಮಕರ ರಾಶಿಯಲ್ಲಿ ಸೂರ್ಯ ಇದ್ದಾಗ, ಈಗ ಮಕರದಲ್ಲಿ ಸೂರ್ಯ ಇದ್ದಾನೆ, ಹೀಗಾಗಿ ಮಕರದಲ್ಲಿ ಸೂರ್ಯ ಇದ್ದಾಗ ಉಂಟಾಗುವಂತಹ ಸಪ್ತಮಿ ರಥಸಪ್ತಮಿ, ಅದಕ್ಕೆ ಅಭಿಮಾನಿಯಾದಂತಹ ದೇವತೆಯರು ಅದನ್ನು ಪರಿಹಾರ ಮಾಡಲಿ ಅಂತ ಪ್ರಾರ್ಥನೆ. ಸಪ್ತ ಸಪ್ತ ಪ್ರಿಯ ದೇವಿ ಸಪ್ತಲೋಕ ಸುಪೂಜಿತೆ ಸಪ್ತ ಜನ್ಮಾರ್ಜಿತಂ ಪಾಪಂ ಹರ ಸಪ್ತಮಿ ಸತ್ವರಂ. 49 ಜನ ಮರುತ್ತರಿಂದ ಪೂಜಿತರಾದ 14 ಲೋಕಗಳಲ್ಲಿರ್ತಕ್ಕಂತಹ ಸಕಲರಿಗೂ ಸಹಿತ ಪ್ರಿಯರಾದಂತಹ ಏನು ಸಪ್ತಮಿಗೆ ಅಭಿಮಾನಿ ದೇವತೆಯಾದಂತಹ ಮಹಾಲಕ್ಷ್ಮಿಯಾದಿ ಸುರಸ್ತ್ರೀಯರಿದ್ದಾರೆ, ಅವರೆಲ್ಲರೂ ನಮ್ಮ 7 ಜನ್ಮಗಳ ಪಾಪವನ್ನು ನಾಶ ಮಾಡಲಿ. ನೌಮಿ ಸಪ್ತಮಿ ದೇವಿತ್ವಾಂ ಸಪ್ತಲೋಕೈಕ ಮಾತರಂ ಸಪ್ತಾರ್ಕಪತ್ರ ಸ್ನಾನೇನ ಮಮ ಪಾಪಂ ವ್ಯಪೋಹತು. ಸಪ್ತಮಿ ದೇವಿಯೇ, ಸಪ್ತಲೋಕಕ್ಕೆ ಒಡೆಯಲಾದಂತಹ ಓ ದೇವಿ, ಈ 7 ಎಕ್ಕದೆಲೆಯ ಸ್ನಾನದಿಂದ ನನ್ನ ಪಾಪಗಳನ್ನು ನಾಶ ಮಾಡು ಅಂತ ಪ್ರಾರ್ಥನೆ ಮಾಡಿ. ಏ ತಜ್ಜನ್ಮ ಕೃತಂ ಪಾಪಂ ಯಚ್ಚ ಜನ್ಮಾಂತರಾರ್ಜಿತಂ ಮನೋವಾಕ್ಕಾಯಜಂ ಯಚ್ಚ ಜ್ಞಾತಾ ಜ್ಞಾತೇ ಚ ಏ ಪುನಃ ಇತಿ ಸಪ್ತವಿಧಂ ಪಾಪಂ ಸ್ನಾನಾನ್ನೇ ಸಪ್ತ ಸಪ್ತಿಕೆ ಸಪ್ತವ್ಯಾಧಿ ಸಮಾಯುಕ್ತಂ ಹರ ಮಾಕರಿ ಸಪ್ತಮೀ ಅಂತ 7 ಪಾಪಗಳನ್ನು ಚಿಂತನ ಮಾಡಿ ಆ ಎಲ್ಲ ಪಾಪಗಳು ನಾಶವಾಗಲಿ ಅಂತ ಪ್ರಾರ್ಥನೆ ಮಾಡಬೇಕು. ಯಾವುದು 7 ಪಾಪ? ಮೊದಲನೆಯದು ಮನಸ್ಸಿನಿಂದ ಮಾಡಿದಂತಹ ಪಾಪ, ಎರಡನೆಯದು ಮಾತಿನಿಂದ ಮಾಡಿದ ಪಾಪ, ಮೂರನೆಯದು ದೇಹದಿಂದ ಮಾಡಿದ ಪಾಪ, ನಾಲ್ಕನೆಯದು ತಿಳಿದು ಮಾಡಿದ ಪಾಪ, ಐದನೆಯದು ತಿಳಿಯದೇ ಮಾಡಿದ ಪಾಪ, ಆರನೆಯದು ಈ ಜನ್ಮದಲ್ಲಿ ಮಾಡಿದ ಪಾಪ, ಏಳನೆಯದು ಕಳೆದ 6 ಜನ್ಮಗಳಲ್ಲಿ ಮಾಡಿದ ಪಾಪ. ಒಟ್ಟಾರೆ ಈ ಸಕಲ ಪಾಪಗಳನ್ನು ಸಹಿತ ಈ ಸಪ್ತಮಿ ತಿಥಿ ನಾಶವನ್ನು ಮಾಡಲಿ, ಸೂರ್ಯ ನಾಶವನ್ನು ಮಾಡಲಿ, ಸೂರ್ಯಾಂತರ್ಯಾಮಿಯಾದ ನಾರಾಯಣ ಆ ಪಾಪಗಳ ಪರಿಹಾರವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡಬೇಕು. ಏತನ್ಮಂತ್ರ ತ್ರಯಂಜಪ್ತ್ವಾ ಸ್ನಾತ್ವಾ ಪಾದೋದಕೇ ನರಃ ಕೇಶವಾದಿತ್ಯಮಾಲೋಕ್ಯ ಕ್ಷಣಾನ್ ನಿಷ್ಕಲ್ಮಶೋ ಭವೇತ್. ಈ 3 ಮಂತ್ರಗಳ ಪಠಣವನ್ನು ಮಾಡಿ ಯಾರು ಭಗವಂತನ ಪಾದೋದಕದಲ್ಲಿ ಸ್ನಾನವನ್ನು ಮಾಡ್ತಾರೆಯೋ, ಅರ್ಥಾತ್ ಗಂಗಾದಿ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡ್ತಾರೆಯೋ, ಅಥವಾ ಹಿಂದಿನ ದಿವಸವೇ ಮಾಡಿದಂತಹ ಏನು ನಿರ್ಮಲ್ಯದ ತೀರ್ಥವಿದೆ ಅದನ್ನಿಟ್ಟುಕೊಂಡು ತಲೆಯ ಮೇಲೆ ಹಾಕಿಕೊಳ್ಳಬೇಕು. ಶ್ರೀಮನ್ನಾರಾಯಣ ಪಂಡಿತಾಚಾರ್ಯರು ಯೋಗದೀಪಿಕಾದಲ್ಲಿ ಈ ಅಪೂರ್ವವಾದಂತಹ ಪದ್ಧತಿಯನ್ನು ತಿಳಿಸಿ ಹೇಳ್ತಾರೆ. ಆ ರೀತಿಯಾಗಿ ಪಾದೋದಕದಲ್ಲಿ ಸ್ನಾನವನ್ನು ಮಾಡಿ ಮೈಗಳನ್ನು ಒರೆಸಿಕೊಂಡು ಯಾರು ಕೇಶವಾದಿತ್ಯಂ ಸೂರ್ಯನನ್ನು, ಸೂರ್ಯಾಂತರ್ಯಾಮಿಯಾದ ನಾರಾಯಣನನ್ನು ಕಾಣ್ತಾರೆ, ಭಗವಂತನನ್ನು ಕಾಣ್ತಾರೆ, ಅಂತಹವರು ಎಲ್ಲ ಪಾಪಗಳನ್ನು ಕಳೆದುಕೊಳ್ತಾರೆ ಅಂತ ಅದಕ್ಕೆ ಅರ್ಥ. ಆ ಬಳಿಕ ನಾವು ಮರಣೋದಯ ಕಾಲದಲ್ಲೇನೆ ಗೋಪೀಚಂದನವನ್ನು ಹಚ್ಚಿಕೊಂಡು ಸಂಧ್ಯಾವಂದನಾದಿಗಳನ್ನು ಮಾಡಿ ಸೂರ್ಯೋದಯವಾಗ್ತಾ ಇದ್ದ ಹಾಗೇನೆ ಹೊರಗೆ ಬಂದು ಸೂರ್ಯನ ದರ್ಶನವನ್ನು ಮಾಡಬೇಕು. ತಮೋಘ್ನಾಯ ಹಿಮಘ್ನಾಯ ಶತ್ರುಘ್ನಾಯ ಅಮಿತಾತ್ಮನೇ ಕೃತಘ್ನಘ್ನಾಯ ದೇವಾಯ ತಸ್ಮೈ ಸೂರ್ಯಾತ್ಮನೇ ನಮಃ. ನಮ್ಮಲ್ಲಿರ್ತಕ್ಕಂತಹ ಎಲ್ಲ ಅಜ್ಞಾನವನ್ನು ನಾಶ ಮಾಡುವ, ಜಗತ್ತಿನ ಕತ್ತಲೆಯನ್ನು ಕಳೆಯುವ, ಹಿಮಘ್ನಾಯ ಮಂಜನ್ನು ಕಳೆಯುವಂತಹ, ಶತ್ರುಘ್ನಾಯ ನಮ್ಮ ಶತ್ರುಗಳನ್ನು ನಾಶ ಮಾಡುವ ಅಮಿತಾತ್ಮನೇ, ಅಪರಿಮಿತವಾದಂತಹ ಶಕ್ತಿ ಉಳ್ಳಂತಹ ಆ ಕೃತಜ್ಞಜ್ಞಾಯ, ಯಾರು ಮಾಡಿದ ಕೆಲಸವನ್ನು ಮರೆತಾರೆ, ಉಪಕಾರಿಗಳಿಗೆ ಯಾರು ಅಪಕಾರಿಗಳಾಗ್ತಾರೆ ಅಂತಹ ಅಪಕಾರಿಗಳನ್ನು ನಾಶ ಮಾಡುವಂತಹ ಏನು ಸೂರ್ಯನ ಒಳಗಿರತಕ್ಕಂತಹ ಭಗವಂತ ಇದ್ದಿ, ಅವನಿಗೆ ನಿನಗೆ ನಮಸ್ಕಾರ ಅಂತ ಸೂರ್ಯಾಂತರ್ಯಾಮಿಯನ್ನು ಚಿಂತನ ಮಾಡಿ ನಮಸ್ಕಾರ ಮಾಡಬೇಕು. ಆ ಬಳಿಕ ಸೂರ್ಯನಿಗೆ ಭಾನೋ ಭಾಸ್ಕರ ಮಾರ್ತಾಂಡ ಚಂಡರಶ್ಮೇ ದಿವಾಕರ ಆಯುಷ್ಯಂ ದೇಹಿ ಚಾರೋಗ್ಯಂ ವಿದ್ಯಾಂ ದೇಹಿ ಯಶಸ್ಸುಖಂ. ಭಾನೋ ಸಕಲ ಜಗತ್ತಿಗೆ ಬೆಳಕನ್ನು ನೀಡುವಂತಹ, ಭಾಸ್ಕರ ಬೆಳಕನ್ನು ಉಂಟು ಮಾಡುವ ದೇವತೆಯೇ, ಮಾರ್ತಾಂಡ ಈ ಅದಿತಿದೇವಿಯರು ಸೂರ್ಯದೇವರನ್ನು ಗರ್ಭದಲ್ಲಿ ಪಡೆದಾಗ ವಿಶಿಷ್ಟವಾದಂತಹ ವ್ರತಗಳನ್ನು ಮಾಡ್ತಿರ್ತಾರೆ, ಕೃಚ್ಛ ಚರಾಂದ್ರಾಯಣಾದಿ ವ್ರತಗಳನ್ನು ಮಾಡ್ತಿರ್ತಾರೆ. ಆಗ ಕಶ್ಯಪರು ಬಂದು ಹೆಂಡತಿಗೆ ಹೇಳ್ತಾರೆ, ಕಿಂ ಮಾರಯಸಿ ಗರ್ಭಾಂಡಮಿತಿ ನಿತ್ಯೋಪವಾಸಿನಿ, ನೀನು ಗರ್ಭಿಣಿ ಇಷ್ಟು ಉಪವಾಸ ಮಾಡಬಾರ್ದು, ಯಾಕೆ ಗರ್ಭವನ್ನು ನೀನು ಹಿಂಸೆ ಮಾಡ್ತಾ ಇದ್ದೀಯಾ, ಗರ್ಭವನ್ನು ನೀನು ಕೊಂದು ಬಿಡ್ತೀಯ ಹೀಗೆ ಮಾಡಿದರೆ ಅಂತ. ಕಿಂ ಮಾರಯಸಿ ಗರ್ಭಾಂಡಂ, ಒಳಗಿರ್ತಕ್ಕಂತಹ ಮಗುವನ್ನು ಕೊಂದು ಬಿಡ್ತೀಯೇನು ಉಪವಾಸದಿಂದ ಅಂತ ಕಶ್ಯಪರು ಹೇಳ್ತಾರೆ. ಕಶ್ಯಪರ ಬಾಯಲ್ಲಿ ಆ ಗರ್ಭ ಮಾರಿತ ಅಂತ ಕರೆಸಿಕೊಳ್ತು, ಅದಕ್ಕಾಗಿ ಮೃತವಾದ ಅಂಡ ಅಂದರೆ ಕಶ್ಯಪರ ಬಾಯಿಂದ ಮೃತವಾದ ಅಂಡ ಅಂತ ಕರೆಸಿಕೊಂಡದ್ದರಿಂದ ಅದರಿಂದ ಹುಟ್ಟಿ ಬಂದವರು, ಆದ್ದರಿಂದಾಗಿ ಮಾರ್ತಾಂಡ ಅಂತ ಸೂರ್ಯದೇವರು ಕರೆಸಿಕೊಳ್ತಾರೆ. ಚಂಡರಶ್ಮೆ
ವಿಶಿಷ್ಟವಾದಂತಹ ಬೆಳಕನ್ನು ನೀಡತಕ್ಕಂತಹ ಬಿಸಿಲನ್ನು ನೀಡತಕ್ಕಂತಹ ಬೆಳಕುಳ್ಳ ದಿವಾಕರ ಹಗಲನ್ನು ಉಂಟು ಮಾಡುವ ಸೂರ್ಯನೇ ಆಯುಷ್ಯಂ ದೇಹಿ ಆಯುಷ್ಯವನ್ನು ನೀಡು, ಆರೋಗ್ಯಂ ದೇಹಿ ಆರೋಗ್ಯವನ್ನು ಕರುಣಿಸು, ವಿದ್ಯಾಂ ದೇಹಿ ವಿದ್ಯೆಯನ್ನು ಜ್ಞಾನವನ್ನು ಕರುಣಿಸು, ಯಶಃ ದೇಹಿ ದೊಡ್ಡವರು ನಮ್ಮನ್ನು ಒಪ್ಪುವ ಹಾಗೆ ಅನುಗ್ರಹಿಸು, ಸುಖಂ ದೇಹಿ ಸುಖವನ್ನು ಅನುಗ್ರಹಿಸು, ಸಾಧನೋಪಯೋಗಿಯಾದ ಸಂಪತ್ತನ್ನು ಕರುಣಿಸು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು. ಅದಾದ ಬಳಿಕ ಮನೆಯ ಒಳಗಡೆಗೆ ಬಂದು ಒಂದು ತಟ್ಟೆಯಲ್ಲೋ ಅಥವಾ ದೇವರ ಮನೆಯ ಮುಂದೋ ರಂಗೋಲಿಯನ್ನು ಹಾಕಬೇಕು. ಅದರೊಳಗೆ ಆ ರಂಗೋಲಿಯೊಳಗಡೆಗೆ ಒಳಗಡೆಗೆ ಸೂರ್ಯದೇವರು ಕುಳಿತಿದ್ದಾರೆ, 7 ಅಶ್ವಗಳಿರತಕ್ಕಂತಹ ರಥ, ಆ ರಥವನ್ನು ಅರುಣದೇವರು ನಡೆಸ್ತಾ ಇದ್ದಾರೆ ಅಂತ ಚಿಂತನೆ ಮಾಡಿ ಆ ತರಹದ ರಂಗೋಲಿಯನ್ನು ಬಿಡಿಸಿ ಅಲ್ಲಿ ಪೂಜೆಯನ್ನು ಮಾಡಬೇಕು. ಅದನ್ನು ಬಿಡಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ಮನಸ್ಸಿನಲ್ಲಾದರೂ ಸಹಿತ ಆ ಸೂರ್ಯನ ಪೂಜೆಯನ್ನು ಮಾಡಲೇಬೇಕು. ಆ ಸೂರ್ಯ ಪೂಜೆಯ ಕ್ರಮವನ್ನು ಹೇಳ್ತಾ ಹೋಗ್ತೇನೆ. ಸೂರ್ಯನ ಎದುರಿಗೆ ನಿಂತು ಮನಸ್ಸನ್ನು ಕಣ್ಗಳನ್ನು ಮುಚ್ಚಿ ಮನಸ್ಸಿನಿಂದಾದರೂ ಸೂರ್ಯನ ಪೂಜೆಯನ್ನು ಅವಶ್ಯವಾಗಿ ಮಾಡಿ, ಯಾರಿಗೆ ಸಾಧ್ಯವಿದೆ ಅವರು ಅವಶ್ಯವಾಗಿ ರಂಗೋಲಿ ಮುಂತಾದವುಗಳನ್ನು ಬಿಡಿಸಿ ಪುಷ್ಪಾದಿಗಳಿಂದ ಅರ್ಚನೆಯನ್ನು ಮಾಡತಕ್ಕದ್ದು. ಆಚಮನ ಮಾಡಬೇಕು, ಪ್ರಾಣಾಯಾಮವನ್ನು ಮಾಡಬೇಕು. ಅದಾದ ಬಳಿಕ ಸಂಕಲ್ಪವನ್ನು ಮಾಡಿ ಅಸ್ಮದ್ ಗುರುವಂತರ್ಗತ ಪರಮಗುರುವಂತರ್ಗತ ಸಮಸ್ತ ಗುರುವಂತರ್ಗತ ಸಂಜ್ಞಾಪತಿ ಸೂರ್ಯಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ನಾರಾಯಣ ಪ್ರೇರಣೆಯ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ ರಥಸಪ್ತಮ್ಯಾಂ ಶ್ರೀ ಸೂರ್ಯನಾರಾಯಣ ಪೂಜಾಂಕರಿಷ್ಯೇ ಅಂತ ಸಂಕಲ್ಪವನ್ನು ಮಾಡಬೇಕು. ಯಾರಿಗೆ ಆರೋಗ್ಯ ಸಂಪತ್ತು ಆಯುಷ್ಯ ಸಂತಾನದ ಅಪೇಕ್ಷೆ ಇದೆ ಅಂತಹವರು ಅದನ್ನು ಬೇಡಿಕೊಳ್ತಾ ಶ್ರೀಮನ್ನಾರಾಯಣ ಪ್ರಸಾದಾತ್ ಆಯುಷ್ಯ ಆರೋಗ್ಯ ಸಂತಾನ ಸಂಪದ ಅಭಿವೃದ್ಧ್ಯರ್ಥಂ ರಥಸಪ್ತಮ್ಯಾಂ ಸೂರ್ಯನಾರಾಯಣ ಪೂಜಾಂಕರಿಷ್ಯೇ ಅಂತ ಸಂಕಲ್ಪವನ್ನು ಮಾಡಿಕೊಳ್ಳತಕ್ಕದ್ದು. ಅದಾದ ಬಳಿಕ ಸೂರ್ಯನ ಧ್ಯಾನವನ್ನು ಮಾಡಬೇಕು. ವಿದ್ಯಾ ಕರ್ನಾಟಕ ಸಿಂಹಾಸನಾಧೀಶ್ವರರಾದ ಶ್ರೀಮತ್ ಶೇಷಚಂದ್ರಿಕಾಚಾರ್ಯರು ಕಾರುಣ್ಯದಿಂದ ಆ ಸೂರ್ಯನ ಧ್ಯಾನದ ಕ್ರಮವನ್ನು ತಮ್ಮ ತತ್ವಕಣಿಕಾ ಗ್ರಂಥದಲ್ಲಿ ತಿಳಿಸಿದ್ದಾರೆ. ಮಾರ್ತಾಂಡಂ ದ್ವಿಭುಜಂ ರಕ್ತಂ ರಕ್ತಾಂಬರಧರಂ ಸ್ಥಿತಂ ಪೃಷ್ಠಭಾಗೇ ಶಿರಶ್ಚಕ್ರಂ ಸ್ಥಾನೇ ವಿಪುಲಮಂಡಲಂ ಬಿಭ್ರಾಣಂ ಕಮಲದ್ವಂದ್ವಂ ಹಸ್ತಾಭ್ಯಾಂಚ ಕಿರೀಟಿನಂ ಉರಃ ಪ್ರದೇಶೇ ವಿಮಲಂ ಸ್ಯಮಂತಕ ಮಹಾಮಣಿಂ ಆಸೀನಂ ವಾ ಸುಖಂ ಬಿಂಬೇ ಪದ್ಮೇಷ್ಟದಲ ಸಂಯುತೇ. ಆ ಸೂರ್ಯರೂಪಿ ದೇವತೆ, ಎರಡು ಕೈಗಳಲ್ಲಿರತಕ್ಕಂತಹ ದೇವತೆ, ಕೆಂಪಗಿರತಕ್ಕಂತಹ ಮೈಬಣ್ಣ, ಕೆಂಪು ಬಟ್ಟೆಯನ್ನು ಉಟ್ಟಿದ್ದಾನೆ, ಕೆಂಪು ಬಟ್ಟೆಯನ್ನು ಹೊದ್ದಿದ್ದಾನೆ. ಹಿಂಭಾಗದಲ್ಲಿ ಸೂರ್ಯಮಂಡಲವಿದೆ. ಆ ರಥದ ಒಂದು ರಥದಲ್ಲಿ ಸೂರ್ಯದೇವರ ಆಸೀನರಾಗಿದ್ದಾರೆ. ಆ ರಥದಲ್ಲಿ 8 ದಳದ ಪದ್ಮದ ಆಸನ. ಆ ಪದ್ಮಾಸನದೊಳಗೆ ಸ್ವಯಂ ತಾವು ಪದ್ಮಾಸನವನ್ನು ಹಾಕಿ ಕುಳಿತಿದ್ದಾರೆ. ಎರಡೂ ಕೈಗಳಲ್ಲಿ ಒಂದೊಂದು ಕಮಲವನ್ನು ಹಿಡಿದಿದ್ದಾರೆ. ಅವರ ಎದೆಯಲ್ಲಿ ಶೋಭಾಯಮಾನವಾಗಿ ಸ್ಯಮಂತಕಮಣಿ ಕಾಣ್ತಾ ಇದೆ ಅಂತ ಚಿಂತನವನ್ನು ಮಾಡಬೇಕು. ಸೂರ್ಯದೇವರ ಒಳಗೆ ವಾಯುದೇವರು, ವಾಯುದೇವರ ಒಳಗೆಯೇ ಆ ಗಾಯತ್ರಿ ಪ್ರತಿಪದ್ಯನಾದಂತಹ ಶ್ರೀಮನ್ನಾರಾಯಣ ಇದ್ದಾನೆ ಅಂತ ಚಿಂತನೆ ಮಾಡಿಕೊಳ್ತಾ ಆ ಸೂರ್ಯದೇವರಿಗೆ ಷೋಡಶೋಪಚಾರ ಪೂಜೆಗಳನ್ನು ಸಮರ್ಪಣೆ ಮಾಡಬೇಕು. ಸಂಜ್ಞಾಪತಿ ಸೂರ್ಯಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ನಾರಾಯಣಾಯ ನಮಃ ಅಂತ ಹೇಳ್ತಾ ಕಣ್ಗಳನ್ನು ಮುಚ್ಚಿ ಈ ರೀತಿಯಾದ ಸೂರ್ಯನ ಚಿಂತನವನ್ನು ಮಾಡಿ, ಸೂರ್ಯನೊಳಗೆ ಮುಖ್ಯ ಪ್ರಾಣದೇವರು, ಅವರೊಳಗೆ ಲಕ್ಷ್ಮೀಪತಿಯಾದ ನಾರಾಯಣ ಇದ್ದಾನೆ ಅಂತ ಚಿಂತನೆ ಮಾಡ್ತಾ ಅರ್ಘ್ಯಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಆಚಮನಂ ಸಮರ್ಪಯಾಮಿ, ಮಧುಪರ್ಕಂ ಸಮರ್ಪಯಾಮಿ, ಪುನರಾಚಮನಂ ಸಮರ್ಪಯಾಮಿ, ಸ್ನಾನಂ ಸಮರ್ಪಯಾಮಿ, ವಸ್ತ್ರಂ ಸಮರ್ಪಯಾಮಿ, ಭೂಷಣಂ ಸಮರ್ಪಯಾಮಿ, ಯಜ್ಞೋಪವೀತಂ ಸಮರ್ಪಯಾಮಿ, ಆಸನಂ ಸಮರ್ಪಯಾಮಿ, ಗಂಧಂ ಸಮರ್ಪಯಾಮಿ, ಪುಷ್ಪಾಣಿ ಸಮರ್ಪಯಾಮಿ, ಧೂಪಂ ಸಮರ್ಪಯಾಮಿ, ದೀಪಂ ಸಮರ್ಪಯಾಮಿ, ನೈವೇದ್ಯಂ ಸಮರ್ಪಯಾಮಿ, ನಮಸ್ಕಾರಾನ್ ಸಮರ್ಪಯಾಮಿ ಅಂತ ಮನಸ್ಸಿನಲ್ಲಿ ಅವುಗಳ ಚಿಂತನೆಯನ್ನು ಮಾಡ್ತಾ, ಗಂಧ ಪುಷ್ಪಾದಿಗಳನ್ನು ನೀಡ್ತಾ ಇದ್ದೇವೆ, ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ಅಂತ ಚಿಂತನೆ ಮಾಡ್ತಾ ಸಮರ್ಪಣೆ ಮಾಡಬೇಕು. ಆ ಬಳಿಕ ಸೂರ್ಯನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಣೆ ಮಾಡಬೇಕು. ಅದಾದ ನಂತರ ಇದು ಮನಸ್ಸಿನಲ್ಲಿ ಮಾಡತಕ್ಕಂತಹ ಪೂಜೆ. ನೀವು ರಂಗೋಲಿಯಲ್ಲಿ ಪೂಜೆ ಮಾಡಬೇಕಾದರೂ ಮನಸ್ಸಿನಲ್ಲಿ ಪೂಜೆ ಮಾಡಿ ಆ ಸೂರ್ಯನನ್ನು ಅಲ್ಲಿ ಆವಾಹನೆ ಮಾಡಬೇಕು. ಸೂರ್ಯಮಂಡಲದಿಂದಲೇ ಆವಾಹಯಾಮಿ ದೇವೇಶ ಭಕ್ತ ವತ್ಸಲ ಭಾಸ್ಕರ ಇಮಾಂ ಮಯಾ ಕೃತಾಂ ಪೂಜಾಂ ಗ್ರಹಾಣ ಪುರುಷೋತ್ತಮ. ಅಲ್ಲಿ ರಂಗೋಲಿಯಲ್ಲಿರ್ತಕ್ಕಂತಹ ಸೂರ್ಯನಿಗೂ ಅರ್ಘ್ಯಪಾದ್ಯಾದಿಗಳನ್ನು ಸಮರ್ಪಣೆ ಮಾಡಿ ಆ ಬಳಿಕ ಈ ಪೂಜೆಯನ್ನು ಸ್ವೀಕಾರ ಮಾಡುವಂತ ಹೇಳಿ ಆ ಪೂಜೆಯನ್ನು, ಸಮಗ್ರ ಪೂಜೆಯನ್ನು ಸಮರ್ಪಣೆ ಮಾಡಬೇಕು. ಅದಾದ ಬಳಿಕ ಆ ಸೂರ್ಯನ
ಹೆಸರುಗಳನ್ನು ಹೇಳ್ತಾ ನಮಸ್ಕಾರವನ್ನು ಮಾಡಬೇಕು. ಓಂ ಮಿತ್ರಾಯ ನಮಃ, ರವಯೇ ನಮಃ, ಸೂರ್ಯಾಯ ನಮಃ, ಭಾನವೇ ನಮಃ, ಖಗಾಯ ನಮಃ, ಪೂಷ್ಣೇ ನಮಃ, ಹಿರಣ್ಯಗರ್ಭಾಯ ನಮಃ, ಮರೀಚಯೇ ನಮಃ, ಆದಿತ್ಯಾಯ ನಮಃ, ಸವಿತ್ರೇ ನಮಃ, ಅರ್ಕಾಯ ನಮಃ, ಭಾಸ್ಕರಾಯ ನಮಃ, ಸರ್ವರೋಗಹರಾಯ ನಮಃ, ಸರ್ವಸಂಪತ್ಪ್ರದಾಯ ನಮಃ, ಸರ್ವಲೋಕಹಿತಾಯ ನಮಃ ಅಂತ ಹೇಳ್ತಾ ಪುಷ್ಪಗಳ ಸಮರ್ಪಣೆಯನ್ನು ಮಾಡಬೇಕು, ನಮಸ್ಕಾರಗಳನ್ನು ಸಮರ್ಪಣೆ ಮಾಡಬೇಕು. ಅದಾದ ಬಳಿಕ ಸೂರ್ಯನಿಗೆ ಅರ್ಘ್ಯಪ್ರದಾನವನ್ನು ಮಾಡಬೇಕು. ಪೂರ್ವಾಭಿಮುಖನಾಗಿ ಸೂರ್ಯನನ್ನು ಕಾಣ್ತಾ ಕುಳಿತುಕೊಳ್ತಾ ನಾವು ಇಲ್ಲಿ ಅರ್ಘ್ಯವನ್ನು ನೀಡಬೇಕು. ಕೈಯೊಳಗಡೆಗೆ ಅಂಗೈ ಮಧ್ಯದಲ್ಲಿ ನಾವು ಹೇಗೆ ಪ್ರತಿನಿತ್ಯ ಸಂಧ್ಯಾ ವಂದನೆಯಲ್ಲಿ ಗಾಯತ್ರಿ ಅರ್ಘ್ಯವನ್ನು ನೀಡುತ್ತೇವೆ, ಹಾಗೇ ಅರ್ಘ್ಯವನ್ನು ನೀಡತಕ್ಕದ್ದು. ಶುದ್ಧವಾದ ಜಲವನ್ನು ತೆಗೆದುಕೊಂಡು ಜಗನ್ನೇತ್ರ ಜಗನ್ನಾಥ ಜಗತಾಂ ಕಾರಣಪ್ರಭೋ ಸಪ್ತಮೀ ಸಹಿತೋ ದೇವ ಗ್ರಹಾಣಾರ್ಘ್ಯಂ ನಮೋಸ್ತುತೇ. ಜಗತ್ತನ್ನು ಮುನ್ನಡೆಸುವ, ಜಗತ್ತಿನ ಒಡೆಯನಾದ, ಜಗತ್ತಿಗೆ ಕಾರಣನಾದಂತಹ, ಸಪ್ತಮೀ ಸಹಿತನಾದಂತಹ ಓ ಸೂರ್ಯ, ಅರ್ಘ್ಯವನ್ನು ಸ್ವೀಕಾರ ಮಾಡು ಅಂತ ಹೇಳಿ ಅರ್ಘ್ಯವನ್ನು ಸಮರ್ಪಣೆ ಮಾಡಿ ಸೂರ್ಯದೇವರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಬೇಕು. ಏಕಚಕ್ರ ರಥೋ ಯಸ್ಯ ದಿವ್ಯ ಕನಕಭೂಷಿತ ಸಮೇ ಭವತು ಸುಪ್ರೀತಃ ಪದ್ಮಹಸ್ತೋ ದಿವಾಕರಃ. ಯಾರ ದಿವ್ಯವಾದ ಮಾಹಾತ್ಮ್ಯ ಪ್ರತಿನಿತ್ಯ ಇಡೀ ಜಗತ್ತು ಕಾಣುತ್ತದೆಯೋ, ಒಂದು ಚಕ್ರದಲ್ಲಿ ಕುಳಿತುಕೊಂಡು ಸಮಗ್ರ ಆಕಾಶವನ್ನು ಸಂಚರಣ ಮಾಡುವ ಕನಕಭೂಷಿತರಾದಂತಹ ಸೂರ್ಯದೇವರು, ಕೈಯಲ್ಲಿ ಪದ್ಮವನ್ನು ಹಿಡಿದಂತಹ ಆ ಸೂರ್ಯ ನನ್ನ ಮೇಲೆ ಪ್ರಸನ್ನನಾಗಲಿ ಅಂತ ಹೇಳಿ ಆ ಸೂರ್ಯದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು, ಅನೇನ ಸೂರ್ಯ ಪೂಜಾಖ್ಯ ಕರ್ಮಣ ಅಸ್ಮದ್ ಗುರುವಂತರ್ಗತ ಪರಮ ಗುರುವಂತರ್ಗತ ಸಮಸ್ತ ಗುರುವಂತರ್ಗತ ಸಂಜ್ಞಾಪತಿ ಸೂರ್ಯಾಂತರ್ಗತ ಭರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀಮನ್ನಾರಾಯಣ ಪ್ರಿಯತಾಂ ಅಂತ ಹೇಳಿ ಮಂತ್ರಾಕ್ಷತೆಯನ್ನು ಹಾಕಿಕೊಂಡು ಕಲಶೋದಕದಿಂದ ನೀರನ್ನು ಬಿಡಬೇಕು. ಅದಾದ ಬಳಿಕ ಒಂದು ಬೂದುಗುಂಬಳಕಾಯನ್ನು ದಾನ ಮಾಡತಕ್ಕದ್ದು. ಕಾರಣ ಕೂಷ್ಮಾಂಡಾನ ಮದಾನೇನ ವಿಚ್ಛಿತ್ತ ಸ್ಯಾಚ್ಛ ಸಂತತೇಹೇ ಅಂತ ಹೇಳ್ತಾರೆ. ರಥಸಪ್ತಮಿಯ ದಿವಸ ಕೂಷ್ಮಾಂಡವನ್ನು, ಕುಂಬಳಕಾಯನ್ನು ದಾನ ಮಾಡಲೇಬೇಕು. ದಾನ ಮಾಡದೇ ಇದ್ದಲ್ಲಿ ವಂಶಚ್ಛೇದವಾಗ್ತದೆ ಅಂತ ಹೇಳ್ತಾರೆ. ಹೀಗಾಗಿ ದಾನ ಮಾಡತಕ್ಕದ್ದು. ದಾನ ಮಾಡುವುದರಿಂದ ವಂಶ ಬೆಳೀತದೆ. ಕೂಷ್ಮಾಂಡ ತಿಲ ಗವ್ಯಾದ್ಯಂ ಬ್ರಹ್ಮಣ ನಿರ್ಮಿತಂಪುರ ಯಸ್ಮಾದಸ್ಯ ಪ್ರಧಾನೇನ ಸಂತತಿರ್ ವರ್ಧತಾಂ ಮಮ. ಏನು ಕುಂಬಳಕಾಯಿ ಇದೆ ಮತ್ತು ಎಳ್ಳಿದೆ ಮತ್ತು ಹಾಲು ಮೊಸರು ಮುಂತಾದಂತಹ ಗೋವಿನಿಂದ ನಿರ್ಮಿತವಾದ ಪದಾರ್ಥಗಳು ಇವೆಲ್ಲವೂ ಬ್ರಹ್ಮದೇವರ ಸೃಷ್ಟಿ, ಆರಂಭದಲ್ಲಿ ಮಾಡಿದಂತಹ ಸೃಷ್ಟಿ. ಅದನ್ನು ಪ್ರದಾನ ಮಾಡುವುದರಿಂದ ಸಂತತಿ ಬೆಳೀತದೆ. ಆದ್ದರಿಂದಾಗಿ ಆ ಕುಂಬಳಕಾಯಿಯನ್ನು ತೆಗೆದುಕೊಂಡು ದಕ್ಷಿಣೆಯ ಸಮೇತವಾಗಿ ಅದನ್ನು ಉತ್ತಮರಾದಂತಹ ಸಜ್ಜನರಾದಂತಹ ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕು. ಬ್ರಹ್ಮಹತ್ಯಾದಿ ಪಾಪಘ್ನಂ ಬ್ರಹ್ಮಣ ನಿರ್ಮಿತಂ ಪುರ ಕೂಷ್ಮಾಂಡಂ ಬಹುಬೀಜಾಡ್ಯಂ ಪುತ್ರ ಪೌತ್ರಾದಿ ವೃದ್ಧಿದಂ ಮುಕ್ತ ಪ್ರವಾಲ ಹೇಮಾದಿ ಯುಕ್ತಂ ದತ್ತಂ ತವದ್ವಿಜ ಅನಂತ ಪುಣ್ಯಫಲದಂ ಅತಃಶಾಂತಿಂ ಪ್ರಯಚ್ಛಮೇ. ಬ್ರಹ್ಮಹತ್ಯಾದಿ ಪಾಪಗಳನ್ನು ನಾಶ ಮಾಡುವುದಕ್ಕಾಗಿ ಈ ಕೂಷ್ಮಾಂಡವನ್ನು ಅನೇಕ ಬೀಜದಿಂದ ಸಂಯುಕ್ತವಾಗಿ ಸಂತತಿಯನ್ನು ನೀಡುವುದನ್ನಾಗಿ ಬ್ರಹ್ಮದೇವರ ಸೃಷ್ಟಿ ಮಾಡಿದ್ದಾರೆ. ಅದನ್ನು ನಾನು ನಿಮಗೆ ನೀಡುತ್ತಾ ಇದ್ದೇನೆ. ಇದರಲ್ಲಿ ಇರತಕ್ಕಂತಹ ಈ ಕೂಷ್ಮಾಂಡವನ್ನು ಸ್ವೀಕಾರ ಮಾಡಿ ನನಗೆ ಫಲ ಬರುವ ಹಾಗೆ ಅನುಗ್ರಹ ಮಾಡಿ ಅಂತ ಬ್ರಾಹ್ಮಣರಿಗೆ ಕೊಟ್ಟು ನಮಸ್ಕಾರವನ್ನು ಮಾಡತಕ್ಕದ್ದು. ಹೀಗೆ ಸಮಗ್ರವಾದಂತಹ ಈ ರಥಸಪ್ತಮಿ ಆಚರಣೆಯನ್ನು ಮಾಡಿ ಎಲ್ಲ ಏನು ದಾನಾದಿಗಳನ್ನು ಮಾಡಿದ್ದೀರಿ ಮತ್ತು ದೇವರ ಪೂಜೆಯನ್ನು ಮಾಡಿದ್ದೀರಿ, ಅದೆಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಈ ಒಟ್ಟಾರೆ ಆಚರಣೆಯ ಕ್ರಮವನ್ನು ಲೇಖನದಲ್ಲಿ ವಿಸ್ತಾರವಾಗಿ ನಾನು ತಿಳಿಸಿದ್ದೇನೆ. ವಿಶ್ವನಂದಿನಿಯ ಎಲ್ಲ ಬಾಂಧವರಿಗೂ ಸಹಿತ ರಥಸಪ್ತಮಿಯ ಶುಭಾಶಯಗಳು. ಸೂರ್ಯನಾರಾಯಣ, ವಾಯುದೇವರು, ರುದ್ರದೇವರು, ಸೂರ್ಯದೇವರು ಎಲ್ಲರೂ ಸಹಿತ ಪೂರ್ಣಾನುಗ್ರಹವನ್ನು ಮಾಡಿ ನಿಮಗೆ ಉತ್ತಮವಾದಂತಹ ಆರೋಗ್ಯವನ್ನು, ಸಾತ್ವಿಕವಾದ ಸಂಪತ್ತನ್ನು ಕರುಣಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ.